पंचमी हाँ कुदको कुदको ನಮ್ಮ ಅಜ್ಜಿ ಅತ್ತಿಗೆ ಎಲ್ಲರೂ ನಿನ್ನ ಮೇಲೆ ಸೀರಿಯಸ್ ಆಗಿದ್ದಾರೆ. ನಮ್ಮ ಮನೆಯವರು ಬೈದಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಿಮ್ಮವರು ಅಂತ ಯಾಕೆ ಹೇಳ್ತಿದ್ದೀರ ಮೋಕ್ಷ ಅವರ? ನಮ್ಮವರೇ ಅಲ್ವಾ? ನನ್ನನ್ನು ಬೈದಿದ್ದು ಹೊರಗಿನವರು ಬೇರೆಯವರು ಅಲ್ವಲ್ಲ. ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಕ್ಕ ಚಿತ್ರ, ದೊಡ್ಡಕ್ಕ ಜ್ವಾಲ, ಎಲ್ಲ ನಮ್ಮವರೇ. ನನ್ನನ್ನ ಅವರಲ್ದೆ ಇನ್ಯಾರು ಬೈಯಕ್ಕೆ ಸಾಧ್ಯ ಮೋಕ್ಷ ಅವರು? ನಮಗಿಂತ ದೊಡ್ಡವರು ನಮ್ಮನ್ನೇನೇ ಅಂದ್ರು ಬೈದ್ರು ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ. ಅಂದ್ರೆ ಅವರು ಬೈದಿರೋದಕ್ಕೆ ನಿನಗೇನು ಅನಿಸ್ತಾನೆ ಇಲ್ವಾ? ಅವ್ರು ಅಂದಿರೋ ಮಾತುಗಳಿಗೆ ನಿನಗೊಂಚೂರು ಬೇಜಾರಾಗಿಲ್ವಾ? ದೊಡ್ಡವ್ರು ಹೇಳೋ ಮಾತಲ್ಲಿ ಪ್ರೀತಿ ವಿಶ್ವಾಸನ ಹುಡುಕ್ಬೇಕೇ ಹೊರತು ತಪ್ಪಾಗಿ ಅರ್ಥೈಸ್ಕೋಬಾರ್ದು ಮೋಕ್ಷ ಅವ್ರ. ನಾವ್ ತಿಳ್ಕೋಬೇಕಾಗಿರೋದು ನಮಗ್ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡ್ಮೇಲೆ ಯಾರೇನೇ ಅಂದ್ರು ಕೇಳ್ಬೇಕು, ಪಾಲಿಸ್ಬೇಕು. ನಮಗ್ ಉಪಯೋಗಕ್ ಬರಲ್ಲ ಅಂದಾಗ ಮಾತ್ರ ಅಂದಿದ್ದು ನಮ್ಮವರೇ ಅಲ್ವಾ ಅಂತ ಸುಮ್ಮನೆ ಆಗ್ಬೇಕು. ಆಗ್ಲೆ ಸಂಬಂಧಗಳು ಗಟ್ಟಿಯಾಗಿ ಬಂಧಗಳು ಉಳ್ಕೊಳ್ಳುತ್ತೆ ಮೋಕ್ಷ ಅವ್ರ. ನಾನೇ ಆಗ್ಲಿ ಬೇರೆಯವರೇ ಆಗ್ಲಿ ತಪ್ಪು ಮಾಡಿದಾಗ ತಲೆ ತಗ್ಗಿಸ್ಲೇಬೇಕು. ಇನ್ನೊಂದ್ಸಲ ಹಾಗೆ ನಡೀತಿರೋ ಹಾಗೆ, ಹಾಗೆ ಆಗ್ದಿರೋ ಹಾಗೆ ಪ್ರಯತ್ನ ಪಡಬೇಕು. ತಪ್ಪು ಮಾಡದೇ ಇದ್ದಾಗ ಮಾತ್ರ ತಲೆ ಎತ್ತಿ ಧೈರ್ಯವಾಗಿ ಮಾತಾಡಬೇಕು. ಆ ಧೈರ್ಯನೂ ಕೂಡ ದೊಡ್ಡವ್ರ ಮುಂದೆ ವಿನಯವಾಗಿ ಬದಲಾಯಿಸ್ಕೊಂಡ್ರೆ ನಮ್ಮೇಲೆ ಅವ್ರಿಗಿರೋ ಕೋಪ ಕೂಡ ಪ್ರೀತಿಯಾಗಿ ಬದಲಾಗೋ ಅವಕಾಶ ಇರುತ್ತೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಮೋಕ್ಷ ಅವರೇ? ತಪ್ಪುಗಳನ್ನು ಹುಡುಕೋಕೆ ಅವಕಾಶನೇ ಇಲ್ಲದೆ ಇರೋ ಅಂತ ಒಳ್ಳೆ ಮನಸ್ಸು. ನೀನು ತುಂಬ ಗ್ರೇಟ್ ಪಂಚಮಿ. ನೀನಾಗೆ ನೀನು ಹೇಳೋವರೆಗೂ ನೀನು ಓದಿಲ್ಲ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಯಾಕಂದ್ರೆ ನಿನ್ನ ಮಾತುಗಳು, ಆಲೋಚನೆಗಳು, ನಿನ್ನ ಅಭಿಪ್ರಾಯಗಳು ತುಂಬ ಜೆನ್ಯೂನ್ ಆಗಿ, ತುಂಬ ಕನ್ವಿನ್ಸಿಂಗ್ ಆಗಿ, ತುಂಬ ರಿಯಲಿಸ್ಟಿಕ್ ಆಗಿ, ನ್ಯಾಚುರಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಿನ್ನ ಮಾತುಗಳನ್ನು ಮತ್ತೆ ಮತ್ತೆ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ. ನಿನ್ನ ಹಾಗೆ ಎಲ್ಲರೂ ಯಾಕೆ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ. Because of your purity and clarity. That is your speciality. ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಿ ನಾನು. ಆದ್ರೆ ನಿನ್ ಮಾತು ಕೇಳ್ತಾ ಇದ್ರೆ, ನಿನ್ ಬಿಹೇವಿಯರ್ ನೋಡ್ತಾ ಇದ್ರೆ ಫ್ರೆಂಡ್ಶಿಪ್ಗೂ ಮೀರಿ ಇನ್ನೇನೋ ಇದೆ ಅಂತ ಅನಿಸ್ತಾ ಇದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಿನ್ ಕ್ಯಾರೆಕ್ಟರ್ ನನ್ನನ್ನ ತುಂಬಾ ಇಂಪ್ರೆಸ್ ಮಾಡ್ತಾ ಇದೆ. ನನ್ನ ಒಪಿನಿಯನ್ಸ್ ಕೂಡ ಬದಲಾಯಿಸ್ಕೋಬೇಕು ಅನಿಸ್ತಾ ಇದೆ.